ಉತ್ತಮ ಪಟ್ಟಣ ಪಂಚಾಯತ್ ನಿರ್ಮಿಸಲು ಉದ್ದೇಶಿಸಿರುವ ಡಂಪಿಂಗ್ ಯಾರ್ಡ್ ಕಾಮಗಾರಿಯನ್ನ ಸಾರ್ವಜನಿಕರು ಬಂದು ತಡೆದು ಪ್ರತಿಭಟನೆ ನಡೆಸಿದ ಘಟನೆ ತಾಲೂಕಿನ ಉಲ್ತೂರಿನಲ್ಲಿ ನಡೆದಿದೆ. ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಡಂಪಿಂಗ್ ಯಾರ್ಡ್ ಮಾಡುವ ಉದ್ದೇಶದಿಂದ ಈ ಭಾಗದಲ್ಲಿ ಸುಮಾರು 2.5 ಎಕರೆ ಪ್ರದೇಶವನ್ನು ಖರೀದಿಸಿದ್ದು ಅಲ್ಲಿ ಡಂಪಿಂಗ್ ಯಾರ್ಡ್ ಮಾಡಬಾರದೆಂದು ಸಾರ್ವಜನಿಕರು ಈ ಹಿಂದಿನಿಂದಲೂ ವಿರೋಧಿಸುತ್ತಾ ಬಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೋರ್ಟ್ ಮೊರೆ ಹೋದ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಕೋರ್ಟ್ನಿಂದ ಅನುಮತಿ ಪಡೆದು ಬುಧವಾರ ಕಾಮಗಾರಿಗೆ ಚಾಲನೆ ನೀಡಲು ಸ್ಥಳಕ್ಕೆ ಬಂದಿದ್ದಾರೆ. ಈ ಬಗ್ಗೆ ಮಾಹಿತಿ ಅರಿತ ಸಾರ್ವಜನಿಕರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂಪತ್ ಕುಮಾರ್ ಶೆಟ್ಟಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಡಂಪಿಂಗ್ ಯಾರ್ಡ್ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಇಲ್ಲಿ ನಮ್ಮ ಹತ್ತಿರದಲ್ಲಿ 200 ಮೀಟರ್ ಅಲ್ಲಿ ನಮ್ದು ನಾವು ಗ್ರಾಮ ಕಾಲೋನಿ ಉಂಟು. ಒಂದು 100-150 ಮೀಟರ್ ಅಲ್ಲಿ ಒಂದು 150 ಮನೆ ಉಂಟು ನಮ್ದು. ಇಲ್ಲೇ ಈಗ ಹೋದ್ರಿಗೆ ಓದ್ಬೇಕಾದ್ರೆ ಅಲ್ಲಿ ಹೋಗಿ ನೋಡ್ಕೊಂಡು ಬರುವ. ಇಲ್ಲೇ ಹಿಂದ್ಗಡೆ ಮನೆ ಇದೆ. ಎಲ್ಲಿ ಖಾಲಿ 2 ಎಕರೆ ಜಾಗ ತಗೊಂಡು ಒಂದು ಡಂಪಿಂಗ್ ಯಾರ್ಡ್ ಮಾಡ್ಲಿಕ್ಕೆ ಸಾಧ್ಯ ಉಂಟಾ ಕೇಳು ನಾನು. ಖಾಲಿ 2 ಎಕರೆ ಜಾಗ ಪರ್ಚೇಸ್ ಮಾಡಿದ್ದಾರೆ. ಡಂಪಿಂಗ್ ಯಾರ್ಡ್ ಮಾಡ್ಲಿಕ್ಕೆ ಮಿನಿಮಮ್ 10 ಎಕರ್ಸ್ಗಿಂತಾರೂ ಜಾಸ್ತಿ ಬೇಕು. ಕೋರ್ಟ್ನ ಆದೇಶದ ಪ್ರಕಾರ ಕಾಮಗಾರಿಗೆ ಅವಕಾಶ ನೀಡದೆ ಹೋದಲ್ಲಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುವುದೆಂದು ಇನ್ಸ್ಪೆಕ್ಟರ್ ಶ್ರೀಕಾಂತ್ ಗ್ರಾಮಸ್ಥರಿಗೆ ಸೂಚನೆಯನ್ನ ನೀಡಿದ್ರು. ಇದು ನಮ್ಮ ಬದುಕುವ ಹಕ್ಕು, ಇದನ್ನ ಕಸಿದುಕೊಳ್ಳಲು ಸರ್ಕಾರಕ್ಕೂ ಅಧಿಕಾರವಿಲ್ಲ. ಯಾವುದೇ ಕಾರಣಕ್ಕೂ ಡಂಪಿಂಗ್ ಯಾರ್ಡ್ ನಿರ್ಮಾಣಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಕಾಮಗಾರಿಗೆ ಬಂದ ಜೆಸಿಬಿಯನ್ನ ಅಲ್ಲಿಂದ ಒತ್ತಾಯಪೂರ್ವಕವಾಗಿ ತೆರಳುವಂತೆ ಮಾಡಿದ್ರು. ಯಾವಾಗ ಪಂಚಾಯತ್ ಗಮನಕ್ಕೆ ಸಹ ತರದೆ ಕಳ್ಳರ ತರ ಅವರು ಅದನ್ನ ಇಲ್ಲಿನ ಜಾಗವನ್ನು ಅಕ್ವೈರ್ ಮಾಡಿದ್ದೇವೆ. ಅವರದೇ ಆದ ಸಾಲಿಗ್ರಾಮ ಪಟ್ಟಣ ಪಂಚಾಯತಲ್ಲಿ ಅವರದೇ ಆದ ರೆಸೊಲ್ಯೂಷನ್ ಅನ್ನು ಪಾಸ್ ಮಾಡಿ ಪೇಪರಿಗೆ ಮಾತ್ರ ಹಾಕ್ತಾರೆ ಬಿಟ್ರೆ ನಮ್ಮ ಪಂಚಾಯತ್ ವ್ಯಾಪ್ತಿಗೆ ಯಾವುದೇ ಗಮನಕ್ಕೆ ತರಲಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಮಾಡುವುದು ಇಷ್ಟೇ, ಕೆದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯನ್ನ ಸ್ವಚ್ಛ ಗ್ರಾಮವಾಗಿ ಇಡ್ತೇವೆ ಬಿಟ್ರೆ ತ್ಯಾಜ್ಯ ಗ್ರಾಮವನ್ನಾಗಿ ಮಾಡಲಿಕ್ಕೆ ನಮ್ಮ ಪ್ರಾಣವನ್ನು ತೆತ್ತಾದ್ರೂ ಇದನ್ನ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಇನ್ನೊಂದು ಏನಂತ ಹೇಳಿದ್ರೆ ಇವತ್ತು ಅಧಿಕಾರಿಗಳು ಬಂದಿದ್ದಾರೆ, ಅವರು ಒಬ್ಬ ಹಿರಿಯ ಅಧಿಕಾರಿ ಆದರೂ ಕೂಡ ಯಾವುದೇ ರೀತಿಯ ಕೋರ್ಟ್ ಆರ್ಡರ್ ಇದೆ ಅಂತ ಬಾಯಲ್ಲಿ ಹೇಳ್ತಾರೆ ಬಿಟ್ರೆ, ಬಾಯ್ದರಿಯಾಗಿ ಹೇಳ್ತಾರೆ ಬಿಟ್ರೆ ಅವರಲ್ಲಿ ಯಾವುದೇ ರೀತಿಯ ಆರ್ಡರ್ ಕಾಪಿ ಇಲ್ಲ. ಹಾಗೆ ನಮ್ಮ ಆರಕ್ಷಕರು ಕೂಡ ಅವ್ರ ಹತ್ರ ಯಾವುದೇ ರೀತಿಯ ಆರ್ಡರ್ ಕಾಪಿ ಕೊಡಿ ಅಂತ ಯಾವುದನ್ನು ಕೇಳಲಿಲ್ಲ. ಈ ಘಟನೆ ಎನ್ನುವುದು ಸಾಲಿಗ್ರಾಮ ಪಟ್ಟಣ ಪಂಚಾಯತಿಗೆ ನುಂಗಲಾರದ ತುತ್ತಾಗಿದ್ದು ಕಸದ ಸಮಸ್ಯೆಯೊಂದಿಗೆ ಡಂಪಿಂಗ್ ಯಾರ್ಡ್ಗೆ ಸ್ಥಳವಿಲ್ಲದೇ ಇರುವುದು ಪಟ್ಟಣ ಪಂಚಾಯತ್ ಅನ್ನ ಕಂಗೆಡಿಸಿದೆ. ಈಗಾಗಲೇ ಪಟ್ಟಣ ಪಂಚಾಯತ್ ಸಾಮಾನ್ಯ ಸಭೆಗಳಲ್ಲಿ ಈ ಕುರಿತು ಪ್ರತಿ ಬಾರಿ ಚರ್ಚೆ ನಡೆದರೂ ಸಮಸ್ಯೆಗಿನ್ನೂ ಪರಿಹಾರ ದೊರೆತಿಲ್ಲ.